ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಐತಿ. ಇದ್ದ ಒಂದು ಮ್ಯಾಚ್ ಅಂದ್ರೆ ಅದು ತಿಂಡಿ ಮ್ಯಾಚ್ ರೀ. ಇದು ಭಾಳ ನಾವು ಕಾಯ್ತಿರ್ತೀವಿ ಈ ಥರದೊಂದು ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್ ಅಂತ ಕರೀತಾರಲ್ರಿ. ಅದು ಇವತ್ತೈತಿ. ಏಷ್ಯಾ ಕಪ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಮೊದಲ T20 ಅಂದರೆ ಇವತ್ತು ಏಷ್ಯಾ ಕಪ್ದಾಗ ಒಂದು ಮೊದಲ T20 ಒಂಥರದ ಹೈ ವೋಲ್ಟೇಜ್ ಮ್ಯಾಚ್. ಈಗ ನಾ ಎಲ್ಲದೇನಪ್ಪ ಅಂದ್ರೆ ನಾವು ನಮ್ಮ ಸಂಘದ ವತಿಯಿಂದ ಒಂದು ಕೆಲಸ ಮಾಡೋಕ್ಕೆ ಬಂದಿವ್ರಿ, ಸಣ್ಣ ಕೆಲಸ ಅಂದರೆ ಒಂದು ಕನ್ನಡ ಸಲಿ ನಾವು ಬಣ್ಣ ಮಾಡೋಕ್ಕೆ ಬಂದೀವಿ. ಅದು ಇರಲಿ ರೀ, ಸೈಡ್ ಇಡೋಣ. ಈಗ ಸದ್ಯಕ್ಕೆ ಇವತ್ತು ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತಿನ ಮ್ಯಾಚ್ ಸಂಬಂಧ ನಾ ಭಾಳ ಕಾಯ್ಲಾಗತ್ತೇನೆ ರೀ. ನಾನಷ್ಟೇ ಅಲ್ಲ, ಇಡೀ ಭಾರತೀಯರು ಒಂಥರದ್ದು ಕಾಯ್ಲಾಗತ್ತಾರೆ. ಇವತ್ತು ಮ್ಯಾಚ್ ಅಪ್ಪಗಳದು ಮತ್ತು ಮಕ್ಕಳದ ನಡುವಿನ ಮ್ಯಾಚ್ ಐತೆ ರೀ. ಯಾಕಂದ್ರೆ ಅಪ್ಪಗಳು ಅಂದರೆ ನಮ್ಮ ಭಾರತದವ್ರು ರೀ, ಮಕ್ಕಳಂದ್ರೆ ಇವರು ಪಾಕಿಸ್ತಾನದವ್ರು ರೀ. ತಂದೆ ಮಕ್ಕಳ ಫೈಟ್ ಐತಿ ಇವತ್ತಿನ ಮ್ಯಾಚ್ದಾಗ. ಮತ್ತು ವರ್ಲ್ಡ್ ಕಪ್ ಒಳಗೆ ನೋಡಿರಿ, ಒಂದ್ಸತಿನೂ ನಮ್ಮ ಭಾರತ ಸೋತಿದ್ದಿಲ್ಲ ಯಾರು ಕೂಡ, ಪಾಕಿಸ್ತಾನ ಕೂಡ. ಮೊನ್ನೆ ಲಾಸ್ಟ್ ಟೈಮ್ ಒಂದು ವರ್ಲ್ಡ್ ಕಪ್ ಇತ್ತಲ್ರಿ ಮ್ಯಾಚ್, ಆವಾಗ ನಮ್ಮ ಭಾರತ ಸೋತಿತ್ತು ಪಾಕಿಸ್ತಾನ ಕೂಡ. ಇರಲಿ, ಬಿಟ್ಕೊಡೋಣ ಅಂಥೇಳಿ. ಬಟ್ ಇವತ್ತು ಮ್ಯಾಚ್ ಐತಿ, ಭಾಳ ಒಂದು ತಾಪನಾಗಿ ಎದ್ದಾವ ನಮ್ಮ ಹುಲಿಗಳು. ಇವತ್ತು ಭಾರತ ಟೀಮ್ ಹೆಂಗ್ರೆ ಮಾಡ್ಯಾವಕ್ಕೆ ಇವತ್ತು ಹೀನಾಯವಾಗಿ ಸೋಲಿಸ್ಬೇಕು ಅಂಥೇಳಿ. ಯಾಕಂದ್ರೆ ಲಾಸ್ಟ್ ಟೈಮ್ 10 ವಿಕೆಟ್ ಗಳಿಂದ ಅವ್ರು ಗೆದ್ದಿದ್ದರು ಯಾರು, ಪಾಕಿಸ್ತಾನದವರು. ಇಲ್ಲಿ ದುಬೈದಾಗಿತ್ತು. ಇವತ್ತಿನ ಮ್ಯಾಚ್ ದುಬೈ ಒಳಗೆ ಐತಿ, ಸಾಯಂಕಾಲ 7:30 ಮ್ಯಾಚ್ ಐತಿ. ಇನ್ನು ನಮ್ಮ ಭಾರತ ಟೀಮಿಂದ ಹೇಳ್ಬೇಕಂದ್ರೆ ನೋಡಿರಿ ಸರ, ಈಗ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಅದರ, ವೈಸ್ ಕ್ಯಾಪ್ಟನ್ KL ರಾಹುಲ್ ಅವರು ಅದಾರ, ಮತ್ತು ವಿರಾಟ್ ಕೊಹ್ಲಿ ಅವರು, ಸೂರ್ಯಕುಮಾರ್ ಯಾದವ್, ದೀಪಕ್ ಹೂಡಾ, ರಿಷಭ್ ಪಂತ್, ದಿನೇಶ್ ಕಾರ್ತಿಕ್ ಅವರು, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಮತ್ತು ಅಶ್ವಿನ್ ಅವರು, ಚಾಲ್, ರವಿ ಬಿಷ್ಣೋಯಿ, ಭುವನೇಶ್ವರ್ ಕುಮಾರ, ಹರ್ಷದೀಪ್ ಸಿಂಗ್, ಮತ್ತು ಅವಿಶ್ ಖಾನ್, ಈ ಥರದ ಒಳಗೊಂಡಿರುವ ಒಂದು ಬಲಿಷ್ಠ ತಂಡ ನಮ್ಮ ಭಾರತ ತಂಡ ಆಗೈತಿ. ಅವ್ರದ್ದು ಕ್ಯಾಪ್ಟನ್ ಹೇಳ್ಬೇಕಂದ್ರೆ ಯಾರಿಪ್ಪ, ಬಾಬರ್ ಆಜಮ್ ಕ್ಯಾಪ್ಟನ್ ಅದಾನ. ನೋಡೋಣ ಇವತ್ತಿನ ಮ್ಯಾಚ್. ಒಂಥರದ್ದು ಭಾಳ ತಿಂಡಿ ಮ್ಯಾಚ್ ರೀ. ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಕರ್ನಾಟಕ ತಿಂಡಿ ಮ್ಯಾಚ್ ಯಾವ್ದಾರು ಇತ್ತಂದ್ರೆ ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ನಮ್ದು ಸಪೋರ್ಟ್ ಅಂತೂ ಆಲ್ವೇಸ್ ಇಂಡಿಯಾ ಟೀಮಿಗೆ ಸರ್, ಅದು ಮಾತ್ರ ಎರಡು ಮಾತಿಲ್ಲ. ಇವತ್ತಿನ ಮ್ಯಾಚ್ ಸಂಬಂಧ ಭಾಳ ಕಾಯ್ಲಾಕತ್ತೀನಿ ರೀ. ಹೆಂಗೆ ಆಕೈತಿ ಮ್ಯಾಚ್ ಅಂದರೆ, ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಇಂಡಿಯಾ ಸೋತಿತ್ರಿ. ಅದು ಒಂದು ಬಿಟ್ಕೊಟ್ಟಿದ್ವಿ ಇರಲಿ, ಮಕ್ಕಳ ಖುಷಿಗೆ ಮಕ್ಕಳಿಗೆ ನೋಯಿಸೋದು ಬೇಡ ಅಂತೇಳಿ ಬಿಟ್ಕೊಟ್ಟಿದ್ರು. ಆದರೆ ಈ ಸಲ ಅಂತೂ ಇಲ್ಲೇ ಇಲ್ಲ. ನಮ್ಮ ವಿರಾಟ್ ಕೊಹ್ಲಿ ಕಾಕ ಸ್ವಲ್ಪ ಫಾರ್ಮಿಗೆ ಬರಬೇಕಾಗಿತ್ತು ರೀ. ಅವ್ರದ್ದು ಸ್ವಲ್ಪ ಬ್ಯಾಟಿಂಗ ಗೋಳಾಗೈತಿ, ಮತ್ತು ಹಂಗೆ ರೋಹಿತ್ ಶರ್ಮಾ ಅವ್ರದ್ದು ಸ್ವಲ್ಪ ಲೈಟಿಗೆ ಗೋಳಾಗೈತಿ. ಬಟ್ ಇವ್ರು ನಿತ್ರ ಅಂದ್ರೆ ತಿಕ್ಕೋರಿ ಸರ, ಮುಂದಿನ ಬೌಲರ್ಗಳಿಗಂತರೂ ಬೆವರು ಇಳಿಯೋದಂತರೂ ಅದು ಎರಡು ಮಾತಿಲ್ಲ. ಮುಕ್ಕಳ್ಯಾಗ ಬಾಯಾಗ ಎಲ್ಲ ಕಡೆ ನೀರು ಇಳಿಸಂಗ ತಾಕತ್ತ ನಮ್ಮ ಪ್ಲೇಯರ್ಗಳಿಗೆ ಅದಾವೆ, ಇಂಡಿಯಾ ಪ್ಲೇಯರ್ಗಳಿಗೆ. ಅದು ಮಾತ್ರ ಇವತ್ತಿನ ಮ್ಯಾಚ್ದಾಗ ಪಕ್ಕ ಆಕೈತಿ, ಎರಡು ಮಾತಂತರೂ ಇಲ್ಲ. ಇವತ್ತಿನ ಮ್ಯಾಚ್ ನಾನು ನೋಡೋಕೆ ಕಾಯ್ಲಾಕತ್ತೀನಿ, ನೀವು ಕಾಯ್ಲಾಕತ್ತಿರಲ್ಲ ಅನ್ನೋದು ಕಮೆಂಟ್ ಮಾಡಿರಿ. ಅಲ್ಲಿ ಮಟ್ಟ ಮಸ್ತ ಒಂದು ಸಣ್ಣ ಕೆಲಸ ಮುಗಿಸ್ಕೊಂಬಂದ್ಬಿಡ್ತೀನಿ ರೀ ನಮ್ಮ ಸಂಗತ. ಒಂದು ಕನ್ನಡ ಸಾಲಿಗೆ ಬಣ್ಣ ಹಚ್ಚಾಕ ಬಂದಿವಿ ಸರ್, ಅದನ್ನು ಮುಗಿಸ್ಕೊಂಡು ಸಂಜೆಗೆ ಮ್ಯಾಚ್ ನೋಡೋಕೆ ನಾನು ಕೈಲಾಕತ್ತೀನಿ. ಮ್ಯಾಚ್ ಮುಗಿಯೋಣ, ಒಂದು ಗಿಚ್ಚೆ ರಿವ್ಯೂ ಹೇಳೋಣ ಸರ. ಏನ್ರೆ ನಮಸ್ಕಾರ. ಚಿತ್ತಟಪ್ಪ 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 ಚಿತ್ತ